ಕರ್ನಾಟಕ ಸರ್ಕಾರ ಆಡಳಿತಕ್ಕೆ ಬಂದು ಕಾಂಗ್ರೆಸ್ ಪಕ್ಷ ಒಂದು ವರ್ಷ ಆಯಿತು. ಪಂಚಾಯ ಯೋಜನೆ ಗ್ಯಾರಂಟಿ, ಬಹಳಷ್ಟು ಕುಟುಂಬಗಳಿಗೆ ಈ ಯೋಜನೆ ಗ್ಯಾರಂಟಿ ಫಲಾನುಭವಿಗಳಾಗಿದ್ದಾರೆ. ಇವತ್ತಿನ ದಿವಸ ಪಂಚ ಗ್ಯಾರಂಟಿ ಈ ಯೋಜನೆ ಬಹಳಷ್ಟು ಮಹಿಳೆಯರಿಗೆ ತೃಪ್ತಿ ತಂದಂಥ ಈ ಯೋಜನೆಯಿಂದ ಬಹಳಷ್ಟು ಜನ, ಏನು ಸರ್ಕಾರದ ಯೋಜನೆ ಕಳೆದ 10 ವರ್ಷಗಳಿಂದ ಇವರಿಗೆ ಈ ಯೋಜನೆ ಒಂದು ಯಾವ ಫಲನೂ ಸಿಕ್ಕಿರಲಿಲ್ಲ. ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲಿ ಈ 1 ಕೋಟಿಗೂ ಹೆಚ್ಚು ಕುಟುಂಬಗಳು ಬಡತನ ರೇಖೆಗಿಂತ ಮೇಲೆ ಬಂದಾವು ಅಂದ್ರೆ ಕಾರಣ ಅದಕ್ಕೆ ಈ ಪಂಚ ಗ್ಯಾರಂಟಿ ಯೋಜನೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಈ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿದ್ರೆ ಯಾವ ಒಂದು ಯೋಜನೆಗಳು ಕೂಡ ಜಿಲ್ಲಾಡಳಿತದ ವ್ಯವಸ್ಥೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳ ಒಂದು ನೇತೃತ್ವದಲ್ಲಿ ಯಾವುದೇ ಅನುದಾನ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನಮ್ಮ ಕಣ್ಣಿಗೆ ಕಂಡು ಬಂದಿದೆ. ಇವತ್ತಿಗ ಸರ್ಕಾರ ಬಂದು, ಸಿದ್ದರಾಮಯ್ಯ ಸರ್ಕಾರ ಬಂದು 1 ವರ್ಷ ಕಳೆದು ಹೋಗಿದೆ. ಅವ್ರದ್ದು ಒಂದು ಜನರ ಸ್ಪಂದನೆ ಅವ್ರ ಪರವಾಗಿ ಇಲ್ಲ, ಸರ್ಕಾರದ ಪರವಾಗಿ. ಯಾಕಂದ್ರೆ ಏನೋ ಒಂದು ಅಭಿವೃದ್ಧಿ ಕಾಮಗಾರಿಗೆ ನಾವು ಏನೋ ಕೇಳೋಕೆ ಹೋದ್ರೆ, ಅನುದಾನ ಕೇಳೋಕೆ ಹೋದ್ರೆ, ಕೆಲಸ ಅಭಿವೃದ್ಧಿ ಕೇಳೋಕೆ ಹೋದ್ರೆ ಗ್ಯಾರಂಟಿ ಸ್ಕೀಮ್ ಹಾಕೊಂಡು ಕುಂತೀವಿ ಅಂತ ಹೇಳ್ತಾರೆ ಮೊದಲನೇದಾಗಿ. ಎರಡನೇದಾಗಿ, ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ರಿಸರ್ವೇಷನ್ ಅಂದರೆ 2B ಮೀಸಲಾತಿಯನ್ನು ರದ್ದು ಮಾಡಿದ್ರು. ಈಗ ಅದನ್ನು ಮರುಸ್ಥಾಪನೆ ಮಾಡ್ತೀವಿ ಅಂಥೇಳಿ ಅದನ್ನು ಆಶ್ವಾಸನೆ ಕೊಟ್ಟು ಇವರು ಸರ್ಕಾರದವರು ಬಂದರು. ಆದರೆ ಅದನ್ನು ನಯಾಪಾಯಸಾಗಿ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ನಮ್ಮ ಅಲ್ಪಸಂಖ್ಯಾತ ಇಲಾಖೆಗೆ ಇವತ್ತಿನವರೆಗೂ ಯಾವುದೇ ರೀತಿಯ ನಮಗೆ ರಿಸರ್ವೇಷನು ಸಿಗವಲ್ತು. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದನೂ ಹಿಂದುಳಾಗತ್ತೈತಿ. ಇವತ್ತು ಅದನ್ನು ಕಾಂತರಾಜ್ ವರದಿ ಆಯೋಗನ ಇವತ್ತು ನೋಡಿಬಿಟ್ರೆ ಎಲ್ಲರಿಕಿನ್ನ ಹಿಂದುಳಿದ, ಮತ್ತು ಅದು ಏನಂತಾರೆ ತೆಳಮಟ್ಟದ ವರ್ಗದವ್ರು ಅಂದ್ರೆ ಅಲ್ಪಸಂಖ್ಯಾತರು ಅದಾರ, ಅವ್ರ ಬಗ್ಗೆ ಅಂತೂ ಸ್ವಲ್ಪ ಕಾಳಜಿ ಇಲ್ಲ ಅವ್ರಿಗೆ, ಸರ್ಕಾರದವ್ರಿಗೆ. ಇದು ಈ ಸರ್ಕಾರ ಇದ್ದು ಇರಲಾರ್ದಂಗೆ ಸರ್ಕಾರ ಇದ್ದಿ, ಸುಮ್ಮನೆ ನಾಮಿಕೆ ವ್ಯವಸ್ಥೆ. ಬಿ ಜೆ ಪಿ ಅಂತೂ ಅಲ್ಪಸಂಖ್ಯಾತರ ಮೇಲೆ ದೇಶ ಕಾರ್ತಿತ್ತು, ಅದು ಮಾಡ್ತಿತ್ತು. ಆದರೆ ಇವರು ಚಂದಂಗೆ ಹೇಳೋದು ಚಂದಂಗೆ, ಆದರೆ ಕೆಲಸ ಏನೂ ಇಲ್ಲ, ಜೀರೋ ಜೀರೋ ಕೆಲಸ ಇದೆ. ಸರ್, ಗ್ಯಾರಂಟಿ ಯೋಜನೆಯಿಂದ ಎಲ್ಲರಿಗೂ ಅದನ್ನು ಬೆನಿಫಿಟ್ ಸಿಗಾಕತ್ತಿದೆ. ಆದರೆ ಅಲ್ಪಸಂಖ್ಯಾತ ಇಲಾಖೆ ಕಡೆಯಿಂದ ಅದು ಆ ದುಡ್ಡನ್ನು ತೊಗೊಂಡು ಇವರು ಇದು ಬಳಕೆ ಮಾಡತ್ತಾರ. ಎಲ್ಲ ವರ್ಗದವ್ರದ್ದು ತೊಗೊಂಡು ಬಳಕೆ ಮಾಡಾಕತ್ತಿಲ್ಲ. ಟ್ಯಾಕ್ಸ್ ನಾವು ಒಬ್ಬರ ಕಟ್ಟಂಗಿಲ್ಲ, ಅಲ್ಪಸಂಖ್ಯಾತ ಅಷ್ಟೇ ಕಟ್ಟಂಗಿಲ್ಲ, ಎಲ್ಲರೂ ಕಟ್ತಾರೆ. ಆದರೆ ಇದು ಅನ್ಯಾಯ ಮತ್ತಿದ್ದು ಮಾತ್ರ ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತರಿಗೆ ಹೆಚ್ಚನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ 80-82% ಮೆಜಾರಿಟಿ ಕೊಟ್ಟು ಆರ್ಸ್ ತಂದವರು ಅಲ್ಪಸಂಖ್ಯಾತರು ಈ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ಗೆ. ಆದರೆ ಅವರು ನಮ್ಮನ್ನು ಕಟ್ಟು ಕಡೆಯಾಗಿ ನೋಡಾಕತ್ತಾರ. ಈ ಸರ್ಕಾರ ನಮಗೆ ಅಷ್ಟು ತೃಪ್ತಿದಾಯಕ ಕೆಲಸ ಮಾಡವಲ್ತು, ಏನೂ ಅಭಿವೃದ್ಧಿ ಆಗವಲ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. 10ರೊಳಗೆ ನಾನು 4 ಮಾರ್ಕ್ಸ್ ಇಷ್ಟು ಕೊಡೋಕೆ ಇಷ್ಟಪಡ್ತೀನಿ ನೋಡಿರಿ. 6 ಅಂಕದೊಳಗೆ ಇನ್ನೂ ಹಿಂದದಾರು, ನೋಡ್ಬೇಕು ಈಗ ಮುಂದೆ ಏನು ಅಭಿವೃದ್ಧಿ ಮಾಡ್ತಾರೋ ಏನು ಎಷ್ಟು ಇದಾಯ್ತು ಗೊತ್ತಿಲ್ಲ. ಅದ್ರಾಗ ಕೆಲವೊಂದಿಷ್ಟು ಮುಂದುವರೆದ್ರೆ ಒಳ್ಳೇದು, ಆದರೆ ಅದು ಅಭಿವೃದ್ಧಿ ಕೆಲಸ ಕುಂಠಿತ ಆಕಿತ್ತಂದ್ರೆ ಅದು ಇದ್ದು ಇರಲಾರ್ದೆ. ಒಂದು ಮಾತು ಹೇಳೋಕೆ ಇಚ್ಛಪಡ್ತೀನಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ರು, ಯಾವ ದೇಶ ಶಿಕ್ಷಣ ಆರೋಗ್ಯ ಇವು ಇನ್ನೊಂದು 3 ವಸ್ತು, ಈ 3 ಹೇಳಿದ್ರು ಅವರು, ಅದ್ರಾಗ 2 ಅದನ್ನು ಅಷ್ಟು ಅದನ್ನು ಹೊರತುಪಡಿಸಿ ಬೇರೆ ಯಾವ ಫ್ರೀ ಕೊಟ್ರಂದ್ರೆ ಅದು ಭಾಳ ದಿವಸ ನಡೆಯಂಗಿಲ್ಲ ಅಂತೇಳಿ. ಯಾಕಂದ್ರೆ ಅದು ಹಂಗೈತಿ ರೀ, ಈಗ ಶಿಕ್ಷಣ ಫ್ರೀ ಕೊಡ್ಬೇಕು, ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು, ಆರೋಗ್ಯಕ್ಕೆ ಹೆಚ್ಚು ಎತ್ತು ಕೊಡ್ಬೇಕು. ಅದನ್ನು ಬಿಟ್ಟು ಯಾವ ಇವು ಸ್ಕೀಮ್ ಅಂತೇಳಿ ಹಾಕ್ಕೊಂಡು ಜಸ್ಟು ಸರ್ಕಾರ ಆರಿಸಿ ಬರೋಕೆ ಇವ್ರು ಮಾಡ್ಕೊಂಡ್ರೆ ಅದೇನು ಜಾಸ್ತಿ ದಿವಸ ತಡೆಯಂಗಿಲ್ಲ, ಲಾಭನೂ ಇಲ್ಲ. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ 5 ಗ್ಯಾರಂಟಿಗಳು ತಂದರು. 5 ಗ್ಯಾರಂಟಿಯಿಂದ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಮತ್ತು ಯುವನಿಧಿ ಮತ್ತು ಕರೆಂಟಿಂದು ಇವು 5 ಗ್ಯಾರಂಟಿ ತಂದರು. ಈ 5 ಗ್ಯಾರಂಟಿ ಜನರಿಗೆ ಎಲ್ಲರಿಗೂ ಅನುಕೂಲ ಆಗೈತಿ. ಈ ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳು ಬಸ್ಸಿಗೆ ಅಡ್ಡಾಡೋದು, ದೇವಸ್ಥಾನಕ್ಕೆ ಹೋಗೋದು, ಎಲ್ಲ ಕಡೆ ಅಡ್ಡಾಡೋದನ್ನು ಅವ್ರಿಗೆ ಅನುಕೂಲ ಆಗೈತಿ. ಮತ್ತು ಈ ಗೃಹಜ್ಯೋತಿ ಕರೆಂಟ್ ಬಿಲ್ಲು ತಿಂಗಳ ಆತಂದ್ರೆ ಬಿಲ್ಲಿಗೆ ಪರದಾಡೋ ಕೆಲಸ ಬರ್ತಿತ್ತು, ಅದನ್ನು ತಪ್ಪಿಸಿ ಸಿದ್ದರಾಮಯ್ಯ ಅನುಕೂಲ ಮಾಡ್ಕೊಡ್ತಾನೆ. ಪ್ರತಿಯೊಬ್ಬರು ಮನೆಯಾಗೂ ಕರೆಂಟ್ ಬಿಲ್ಲಿನ ಚಿಂತೆ ತಪ್ಪೈತಿ. ಬೇಕಾದಷ್ಟು ಕರೆಂಟ್ ಉರಿಸಿದ್ರು ಯಾರಿಗೂ ಚಿಂತೆ ಇರೋದಿಲ್ಲ. ಮತ್ತು 2000 ರೂಪಾಯಿ ಹಾಕ್ತಾರೆ ಸಿದ್ದರಾಮಯ್ಯವರು. ಆ 2000 ರೂಪಾಯಿಲಿಂದ ಮನೆಯಾಗ ಮಕ್ಕಳಿಗೆ ಎಲ್ಲರಿಗೂ ಓದಕ್ಕೆ ಮನೆಯಾಗ ಏನಾರು ಖರ್ಚಿಗೆ ಯಾವುದಕ್ಕಾದ್ರೂ ಅನುಕೂಲ ಮಾಡ್ಕೊಟ್ಟಾರೆ. ಪ್ರತಿಯೊಬ್ಬ ಬೆಳಗ್ಗೆ ಆದ ತಕ್ಷಣ ಗಂಡು ಮಕ್ಕಳಿಗೆ ಕೈ ಚಾಚಬೇಕಾಗುತ್ತೆ, ರೊಕ್ಕ ಕೊಡ್ರಿ ಅದಕ್ಕೆ ಬೇಕು ಇದಕ್ಕೆ ಬೇಕಂತ ಕೇಳ್ತಿರ್ತಾರೆ. ಅದೇ 2000 ರೂಪಾಯಿ ನಮ್ಮ ಕಡೆ ಇತ್ತಂದ್ರೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಅನುಕೂಲ ಮಾಡಿಕೊಟ್ಟಾರೆ ಸಿದ್ದರಾಮಯ್ಯ ಸರ್ಕಾರ, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾರೆ. ಆಮೇಲೆ ಈಗ ಬಸ್ಸಿನಿಂದ ಮಹಿಳೆಯರು, ಎಷ್ಟೋ ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಇಟ್ಕೊಂಡಿರ್ತಾರೆ, ಗಂಡು ಮಕ್ಕಳಿಗೆ ಕರ್ಕೊಂಡು ಹೋಗೋದಿಲ್ಲ. ಆದರೆ ಇವರು ಹೆಣ್ಮಕ್ಳು ತಾವ ಎಲ್ಲರೂ ಕೂಡಿ ಸಂಘ ಸಂಸ್ಥೆಗಳು ಕಟ್ಕೊಂಡು ದೇವಸ್ಥಾನ ಎಲ್ಲ ಕಡೆಯೂ ಅಡ್ಡಾಡಿ ತಮ್ಮ ಆಸೆ ಎಲ್ಲ ಪೂರೈಸ್ಕೊಂಡೈತೆ. ಹೆಣ್ಮಕ್ಳಿಗೆ ಮುಂದುವರಿಬೇಕು ರೀ ಸರ್, ಮುಂದುವರೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ರೀ. ಕ್ಷೀರ ಭಾಗ್ಯ, ಅನ್ನ ಭಾಗ್ಯ,
ಇವು ಮೊದ್ಲಿಂದೂ ಬಂದವ್ರಿ. ಈಗ ಐದು ಗ್ಯಾರಂಟಿ ಹೊರಡಿಸ್ಕಿಂತ ಮುಂಚೆ ಇದು ಕ್ಷೀರ ಬಗ್ಗೆ ಅನ್ನ ಬಗ್ಗೆ ಮೊದ್ಲಿಂದ ಇತ್ತು ರೀ. ಈಗ ಮನ್ಯಾಗ ಏನಿಲ್ಲ ಅಂದ್ರೂ ಅಕ್ಕಿ ತಂದು ಗಂಜಿ ಕಾಸ್ಕೊಂಡು ಕುಡಿಯುವಷ್ಟು ಧೈರ್ಯ ಹೆಣ್ಮಕ್ಳಿಗೆ ಬಂದ್ಬಿಟ್ಟೈತಿ ಅವರು ತಂದ. ಇದು ನಮಗೆಲ್ಲ ಉಪಯೋಗ ಆಗೈತೆ ರೀ, ಈ ಗ್ಯಾರಂಟಿ ತಂದು ಹೆಣ್ಮಕ್ಳಿಗೆ ಮನೆ ಮನೆ ಕುಟುಂಬ ಒಂದು ಹೆಣ್ಣು ಕುಟುಂಬ ನಡೆಸೋಕೆ ಧೈರ್ಯಷ್ಟಾಗ್ಯಾಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಇಂದು ಸರ್ಕಾರ ರಾಜ್ಯ ಸರ್ಕಾರ ಏನೈತಿ, ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹಿಳೆಯರಿಗೆ ಸಂರಕ್ಷಣೆ ಕೊಡೋರಲ್ಲಿ ಸಂಪೂರ್ಣ ಶೂನ್ಯ, ವಿಫಲವಾಗಿದೆ. ಇವರು ಏನು ಗ್ಯಾರಂಟಿಗಳನ್ನು ಜಾರಿಗೊಳಿಸ್ಯಾರ, ಐದು ಗ್ಯಾರಂಟಿ, ಅದರಲ್ಲಿ ಆರನೇ ಗ್ಯಾರಂಟಿ ಇದು ಹೇಳ್ಬೋದು ಯಾವುದು ಅಂತಂದರೆ ಮಹಿಳೆಯರಿಗೆ ಅಸಂರಕ್ಷಣೆ, ಸಂರಕ್ಷಣೆಯೇ ಇಲ್ಲ. ಮಹಿಳೆಯರು ಇವತ್ತು ಹೊರಗೆ ಓಡಾಡೋ ಹಾಗಿಲ್ಲ. ಹೊರಗೆ ಯಾಕೆ, ಮನೆ ಒಳಗೇ ಮೊನ್ನೆ ತಾನೇ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಅವಳ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡುವಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮಹಿಳೆಯರಿಗೆ ಎಲ್ಲಿಯೂ ಕೂಡ ಸಂರಕ್ಷಣೆ ಇಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏನೈತಿ, ಬಂದಾಗಲಿಂದ ಬೆಳಗಾವಿಯ ಒಂದು ದಲಿತ ಮಹಿಳೆಗೆ ವಿವಸ್ರಗೊಳಿಸಿ, ಆಕೆಯನ್ನು ಅತ್ಯಾಚಾರಗೊಳಿಸಿ ಆಕೆದು ಒಂದು ಕ್ರೈಮ್ ನಡೆದಿರೋದು, ಆಮೇಲೆ ಕೊಡಗು ಜಿಲ್ಲೆಯಲ್ಲಿ SSLC ವಿದ್ಯಾರ್ಥಿಯನ್ನು ರುಂಡವನ್ನು ಕತ್ತರಿಸಿ ಹಾಕಿದಂಥ ಒಂದು ಘಟನೆ ನಡೆದಿರಬಹುದು. ನೇಹಾ ಮತ್ತು BVB ಕಾಲೇಜ್ ಹುಬ್ಬಳ್ಳಿಯ ನೇಹಾ ವಿದ್ಯಾರ್ಥಿನಿಗೆ 11 ಬಾರಿ ಚಾಕುವಿನಿಂದ ಇರಿದು ದುಷ್ಕರ್ಮಿಗಳು ಏನೈತಿ, ಅದು ಅತ್ಯಂತ ಅಕೃತ್ಯ, ಅಮಾನವೀಯ ಕೃತ್ಯವನ್ನು ಎಸಗಿದ್ದಾರೆ. ಅದು ಕೂಡ ಇದು ಅದು ಬೆಂಕಿ ಇನ್ನೂ ಶಾಂತಾಗಿಲ್ಲ, ಅದ್ರದ್ದು ಏನು ನಮಗೆ ಮನಸ್ಸಲ್ಲಿ ನೋವೈತಿ ಅದು ಇನ್ನೂ ಶಾಂತಾಗಿಲ್ಲ ಅನ್ನೋದ್ರೊಳಗೇ ಇವಾಗ ತಾನೇ ಅಂಜಲಿದು ಅಂಬಿಗೇರವ್ರದ್ದು ಹತ್ಯೆ ನಡೆದಿದೆ. ಅದಕ್ಕೆ ಕಾನೂನು ಏನು ಮಾಡ್ತಿದೆ, ಸರ್ಕಾರ ಏನು ಮಾಡ್ತಿದೆ, ಕಾನೂನು ಸಚಿವರಾಗಿ ನಮ್ಮ HK ಪಾಟೀಲ್ ಸರ್ ಅದಾರ, ಅವರು ಏನು ಕಣ್ಣು ಮುಚ್ಕೊಂಡು ಕೊಡ್ತಿದ್ದಾರ? ಇವ್ರಿಗೆ ನಮ್ಮ ಕರ್ನಾಟಕ ಜನತೆಗೆ ಇವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ, ಮಹಿಳೆಯರಿಗೆ ಸಂರಕ್ಷಣೆ ಅವ್ರಿಗೆ ಸಂರಕ್ಷಣೆ ಕೊಡೋಕ್ಕಾಗಂಗಿಲ್ಲ ಅಂತಂದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾವು ಇಳೋದು ಬರಬೇಕು. ಉಳಿಸ್ಕೊಂಡ ಜನಪರ ಯೋಜನೆಗಳಿಗೆ ಅನುಕೂಲ ಆಗೈತ್ರಿ. ಸಿದ್ದರಾಮಯ್ಯನವ್ರು 5 ಗ್ಯಾರಂಟಿ ಮಾಡಿದ್ರು, ಅದ್ರಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಅಂತಂದು ಹೇಳಿ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಬರ್ತೈತಿ ನಮಗೆ. ನಮ್ಮ ಹುಡುಗರಿಗೆಲ್ಲ ಫೀಸ್ ಶಾಲೆ ಫೀಸ್ ಕಟ್ಟಕ್ಕೆ ಎಷ್ಟು ಅನುಕೂಲ ಆಗೈತ್ರಿ. ಮತ್ತು ಗೃಹಜ್ಯೋತಿ ಅಂತಂದು ಹೇಳಿ ನಮಗೆ ಕರೆಂಟ್ ಬಿಲ್ ಉಳ್ಯಾಕತ್ತೈತ್ರಿ ಎಲ್ಲ, ಅದರಿಂದ ಭಾಳ ಅನುಕೂಲ ಆಗೈತಿ. ಅನ್ನಭಾಗ್ಯ ರೇಷನ್ ಬರ್ತೈತಿ, ಮತ್ತು ಅದು ಮತ್ತು ಅರ್ಧ ರೊಕ್ಕನೂ ಬರ್ತೈತಿ, ಅದರಿಂದ ನಮ್ಗೆ ಇನ್ನೂ ಬೇರೆ ಏನಾದ್ರು ಸಾಮಾನುಗಳು ತೊಗೊಳಕ್ಕೆ ಅನುಕೂಲ ಆಗೈತಿ. ಮತ್ತು ಉಚಿತ ಬಸ್ ಪ್ರಯಾಣ, ಅದರಿಂದ ನಾವೆಲ್ಲ ದೇವಸ್ಥಾನಗಳು ಹೋಗಿ ನೋಡ್ಕೊಂಬಂದಿವಿ. ಮತ್ತು ಯುವನಿಧಿ ಅಂತಂದೇಳಿ ತಿಂಗಳ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಕೊಡಕತ್ತಾರ. ಏಟು ಕೊಡ್ಬೋದ್ರಿ, 10-8 ಕೊಡ್ಬೋದು. ಈ ಒಂದು ಕಾಂಗ್ರೆಸ್ ಸರ್ಕಾರ 1 ವರ್ಷ ಏನು ಪೂರೈಸಿದೆ ಅಲ್ಲ, ಅದರಲ್ಲಿ ಏನೇನು ಅನಾನುಕೂಲಗಳು ಏನೇನು, ಸರ್ಕಾರ ಏನು ಬಂದ ಮೇಲೆ ಅಂದರೆ ಕಳೆದ 1 ವರ್ಷದಿಂದ ಏನೇನು ಅನಾನುಕೂಲಗಳಾಗ್ಯಾವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳಿಂದ 30% ಹೆಂಗಸರು ಮಾತ್ರ ಆ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಂಡಿದ್ದಾರೆ. ಅನುಕೂಲ ಅಂತ ಹೇಳಲಿಕ್ಕಿಂತ ವೈಯಕ್ತಿಕವಾಗಿ ಕೆಲವೊಂದು ಅನುಕೂಲಗಳಾಗಿರ್ಬೋದು, ಬಟ್ ಅದನ್ನು ಓವರಾಲ್ ಆಗಿ ನೋಡ್ಲಿಕ್ಕೆ ಹೋದರೆ ಬಹಳಷ್ಟು ಅನಾನುಕೂಲಗಳೇ ಆಗಿದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಸ್ ಫ್ರೀ ಮಾಡಿರೋದ್ರಿಂದ, ಬಸ್ ಫ್ರೀ ಮಾಡಿದ್ದು ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಅಂತಿಲ್ಲ, ಬಟ್ ಅದರ ಸಂಖ್ಯೆಯನ್ನು ಕಡಿಮೆ ಮಾಡಿಬಿಟ್ಟು ಸೊ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಹೆಣ್ಮಕ್ಳೇ ಇರ್ಬೋದು ಗಂಡ್ಮಕ್ಳೇ ಇರ್ಬೋದು, 2-3 ಬಸ್ ಬಿಡಲ್ಲಿ 1 ಬಸ್ ಬಿಟ್ಬಿಟ್ರೆ 3 ಬಸ್ ಜನ 1 ಬಸ್ಸಲ್ಲಿ ಹೆಂಗೆ ಹೋಗ್ಲಿಕ್ಕಾಗತ್ತೆ? ಸೊ ಇದರಿಂದ ಅನಾನುಕೂಲನೇ ಜಾಸ್ತಿ ಆಗಿದೆ. ಜಗಳಗಳಾಗ್ತಾ ಇದಾವೆ, ಎಷ್ಟೋ ವೃದ್ಧರಿಗೆ ಅಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಸಹ ಸರಿ ಆಗ್ತಾ ಇಲ್ಲ. ನೀರಿನ ಸಮಸ್ಯೆ ಹಾಗೆ ಈಗ ಗೌರ್ಮೆಂಟ್ ಬಂದಾಗಿಂದ ನೀರಿನ ಸಮಸ್ಯೆ ಹೇಗಾಗಿದೆ, ಅದಕ್ಕೆ ಕುಡಿಯೋ ಬೇಸಿಕ್ ಅಂದರೆ ನೀರು ಬೇಕು. ಆ ನೀರನ್ನು ನಾವು ನೀರನ್ನು ಸಮರ್ಪಕವಾಗಿ ಪೂರೈಸ್ತಾ ಇಲ್ಲ. ಬೇಸಿಗೆ ಕಾಲ ಬಂತಂದರೆ ಮೊದಲೇ ಅದರದ್ದು 1-2 ತಿಂಗಳ ಮುಂಚೆನೇ ಪೂರ್ವಾಲೋಚನೆ ಮಾಡಿಕೊಂಡು ಅದರ ವ್ಯವಸ್ಥೆಯನ್ನು ಮಾಡಬೇಕು. ಅದೇನು ಮಾಡದೇ ಇರೋದ್ರಿಂದ ಈಗ ಎಲ್ಲ ಕಡೆನೂ ಬೆಂಗಳೂರು ಹಿಡ್ಕೊಂಡು ಬೇರೆ ಎಲ್ಲ ಕಡೆನೂ ನೀರಿನ ಸಮಸ್ಯೆ ಇದೆ. ಟ್ಯಾಂಕರ್ಗೆ 1,000 ರೂಪಾಯಿ ಕೊಟ್ಟು ಹಾಕ್ಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಉಳ್ಳವ್ರು ಮಾಡ್ಕೊಳ್ತಾರೆ, ಮಧ್ಯಮ ವರ್ಗದವ್ರಿಗೆ ಇದು ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಎಲ್ಲ ಪೆಟ್ಟುಗಳು ಕೂಡ ಮಧ್ಯಮ ವರ್ಗದವ್ರ ಮೇಲೆ ಬಿದ್ದಿದೆ ಈ ಸರ್ಕಾರ ಬಂದಾಗಿಂದ. ಅವರ ಜೀವನ ಒಂದು ಜೀವನ ಮಾಡೋದನ್ನೇ ಕಷ್ಟ ಆಗಿಬಿಟ್ಟಿದೆ. ನಾನಂತೂ 2 ಮಾರ್ಕ್ಸನ್ನು ಕೊಡ್ತೀನಿ ಅಷ್ಟೇ. ಈ 1 ವರ್ಷ ಅಭಿವೃದ್ಧಿ ಯೋಜನೆಗಳಂತೂ ಮರೀಚಿಕೆನೇ ಆಗಿದೆ. ನಾನಂತೂ ಇಷ್ಟು ದಿನ ಪ್ರತಿದಿನ ನನ್ನ ಪೇಪರ್ ನೋಡ್ತಾ ಹೋದರೆ ಒಂದು ದಿನವೂ ಶಂಕುಸ್ಥಾಪನೆ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಯಾವುದೂ ಇಲ್ಲ. ಅದೊಂಥರ ಮರೀಚಿಕೆ, ಅದೆಲ್ಲೋ ಕೇಳ್ತಾ ಇದ್ವಲ್ಲೋ ಅನ್ನೋ ರೀತಿ ಆಗಿದೆ. ಯಾವುದೇ ಒಂದು ಹೊಸ ಯೋಜನೆಗಳಿರ್ಬೋದು, ಹೊಸ ಕಾಮಗಾರಿಗಳಿರ್ಬೋದು ಹೋಗಲಿ, ಲಾಸ್ಟ್ ಟೈಮ್ ಏನು ಮಾಡಿದ್ರಲ್ಲ ಆ ಕಾಮಗಾರಿಗಳಿಗೂ ಕೂಡ ಶಂಕುಸ್ಥಾಪನೆ ಆಗಿಲ್ಲ, ಅದರದ್ದು ಏನು ಪ್ರಾರಂಭನೂ ಆಗಿಲ್ಲ. ಸೊ ಹಿಂಗಾಗಿ ಹೇಳಬೇಕಂದ್ರೆ ಅಭಿವೃದ್ಧಿ ಅಂತೂ ಶೂನ್ಯ ಆಗಿದೆ.
ಅನಾನುಕೂಲಗಳು ತುಂಬ ಆಗಿವೆ. ಹಾಗೆ ಕ್ರೈಮ್ಗಳನ್ನು ನೋಡ್ತಾ ಹೋದರೆ ಕಳೆದ 2024 ನಾಲ್ಕು ತಿಂಗಳಲ್ಲೇ ಸುಮಾರು 430 ಕೊಲೆಗಳಾಗಿದೆ. ಅತ್ಯಾಚಾರಗಳಾಗಿದೆ, ಲೈಂಗಿಕ ದೌರ್ಜನ್ಯ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದೆ. ಹಾಗೆ ಈ ಕೋಮು ಗಲ್ಲಭೆ ಅನ್ನೋದಂತೂ ತುಂಬಾ ಆಗ್ಬಿಟ್ಟಿದೆ. ಈ ಸರ್ಕಾರ ಬಂದಿಂದ ಅದು ಒಂದು ಬಹಳಷ್ಟು ಆಗ್ತಾ ಇದೆ. ಏನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದುಬಿಟ್ಟು ಇಡೀ ನಾಡಿನ ಜನರಿಗೆ ಒಳ್ಳೇದು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಕಡೆ. ಆದರೆ ಇವರ ನ್ಯೂನ್ಯತೆಗಳೇನೆಂದರೆ ಈ ಕಡೆ ಪಟ್ಟಂಗ್ ಮಾಡಿ ಈ ಕಡೆ ತಗೊಳ್ಳೋಂಥ ಏನು ದುರಾಡಳಿತ ಏನಿದೆ ಅದನ್ನು ನಾವು ಇವತ್ತು ತೀವ್ರವಾಗಿ ಧಿಕ್ಕರಿಸ್ತೀವಿ. ಯಾಕಂದರೆ ಇವತ್ತು ಏನು ಗೃಹಜ್ಯೋತಿ ಅಂಥೇಳಿ ಇವತ್ತೇನು ಎಲ್ಲ ಬಳಕೆದಾರರಿಗೆ 200 ಯೂನಿಟ್ಗಳ ಒಳಗಿರುವಂಥವರಿಗೆ ಎಲ್ರಿಗೂ ಫ್ರೀ ಕರೆಂಟ್ ಅಂಥೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. ಈಗ ನಾವು ಗ್ರಾಮೀಣ ಭಾಗದಲ್ಲಿ ಬಂದಾಗ ಯಾರಿಗೆ 40 ಯೂನಿಟ್ ಮಾತ್ರ ಫ್ರೀ ಇದೆ, ಯಾರಿಗೆ 30 ಯೂನಿಟ್ ಮಾತ್ರ ಫ್ರೀ ಇದೆ, ಮತ್ತು ಇವರು ಎಲ್ರಿಗೂ 200 ಯೂನಿಟ್ ಅಂತ ಹೇಳ್ತಾ ಇದ್ದಾರೆ, ಮತ್ತು ಈ ಕಡೆ 40 ಯೂನಿಟ್ ಮೇಲ್ಗಡೆ ಬಿಲ್ ಮೇಲ್ಗಡೆ ಏನಾದರೂ ಕರೆಂಟ್ ಸುಟ್ಟರೆ ಇವತ್ತು ಬಿಲ್ಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಇವರು ನಾಮಕೆ ವಾಸ್ತೆ ಮಾತ್ರ ಇವತ್ತು ಈ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಈ ಕಡೆ ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ನಾವು ಎಲ್ರಿಗೂ ಉಚಿತ ಪ್ರಯಾಣ ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರಾಯರೇ, ಇವತ್ತು ಒಂದು ಪಾಣಿ ತೊಗೋಬೇಕಾದ್ರೆ ಇವತ್ತು ದುಡ್ಡು ಎಷ್ಟು ಹೋಗ್ತಾ ಇದೆ? ಇವತ್ತು ಯಾರೋ ಒಬ್ಬ ಬಡ ವಿದ್ಯಾರ್ಥಿ ಒಂದು ಯಾವುದೋ ಒಂದು ಅಫಿಡಿವೇಟ್ ಮಾಡಿಸ್ಬೇಕಾದ್ರೆ 20 ರೂಪಾಯಿ ಇರುವಂಥ ಸ್ಟ್ಯಾಂಪ್ ರೇಟ್ ಇವತ್ತು 100 ರೂಪಾಯಿ ಆಗಿದೆ. 50 ರೂಪಾಯಿ ಇರುವಂಥ ಸ್ಟ್ಯಾಂಪ್ ರೇಟ್ ಇವತ್ತು 200 ರೂಪಾಯಿ 500 ರೂಪಾಯಿ ಆಗಿದೆ. ಅಂದರೆ ಇವತ್ತು ಜನಸಾಮಾನ್ಯರಿಗೆ ಬಡವರಿಗೆ ಈ ಕಡೆ ಕುತ್ತಿಗೆ ಕೊಯ್ಯುವುದ್ರ ಜೊತೆಗೆ ಇವತ್ತೇನದ ನಮ್ಮ ಕುತ್ತಿಗೆಯನ್ನು ಕೊಯ್ದು ಅದೇ ನಮ್ಮ ರಕ್ತವನ್ನು ಇವತ್ತು ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಲ್ಲ ನೀವು. ಇವು ನಿಮ್ಮ ಪಂಚ ಗ್ಯಾರಂಟಿಗಳ? ಇವು ಇದ್ರ ಜೊತೆಗೆ ಇವತ್ತು ಕಲ್ಯಾಣ ನಾಡಿನಲ್ಲಿ ಇವತ್ತು ಸಾವಿರಾರು ನಿರುದ್ಯೋಗಿ ಯುವಕರ ಸಮಸ್ಯೆಗಳಿದ್ದಾವೆ. ಇವತ್ತು ಉದ್ಯೋಗಕ್ಕಾಗಿ ಇವತ್ತು ಎಷ್ಟೋ ಲಕ್ಷಾಂತರ ಪದವೀಧರರು ಇವತ್ತು ವಲಸೆ ಹೋಗ್ತಾ ಇದ್ದಾರೆ, ಅವರಿಗೆ ಉದ್ಯೋಗ ಕೊಡ್ತಾ ಇದ್ದೀರಾ? ಇವತ್ತು ಶೈಕ್ಷಣಿಕ ಸಮಸ್ಯೆಗಳು ಇವತ್ತು ನಾವು ನೋಡ್ಬೋದು. ಕಲ್ಯಾಣ ಕರ್ನಾಟಕ, ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ನಾವು ಕಲಬುರಗಿ ಇವತ್ತು SSLC ಎಕ್ಸಾಮಲ್ಲಿ ಯಾವ ಶ್ರೇಣಿಯಲ್ಲಿ ಬಂತು, ಎಷ್ಟನೇ ನಂಬರಲ್ಲಿ ಬಂತು ಅನ್ನೋದು ಇವತ್ತು ನಾವು ಚಿಂತೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಈ ಭಾಗದ ಶಾಸಕರುಗಳು ಏನಿದ್ದಾರೆ, ಇವರೆಲ್ಲರೂ ಕೂಡ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಆಸ್ಪತ್ರೆಗಳನ್ನು ಓಪನ್ ಮಾಡಿಬಿಟ್ಟು ಇವತ್ತು ಜನಸಾಮಾನ್ಯರಿಗೆ ಬಡವರಿಗೆ ಇವತ್ತು ಸುಲಿಗೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಅಳಿವಿನಂಚಿನಲ್ಲಿದಾವೆ. ಇವುಗಳನ್ನು ಯಾವಾಗ ಉದ್ಧಾರ ಮಾಡ್ತೀರಿ? ನೀವು ಬರೀ ಗ್ಯಾರಂಟಿ ಕೊಡೋದ್ರಿಂದ ಉದ್ಧಾರ ಆಗಲ್ಲ. ಇವತ್ತು ಶಿಕ್ಷಣ ಮತ್ತು ಆರೋಗ್ಯವನ್ನು ಖಾಸಗೀಕರಣ ಮಾಡಬೇಕು. ಇವತ್ತು ಏನದ ಈ ಇನ್ನೊಂದೇನಂದರೆ ಇವತ್ತು ಅಕ್ಷರ ಆವಿಷ್ಕಾರ ಅಂಥೇಳಿ ಇವತ್ತು ಮಂಡಳಿಯ 652 ಕೋಟಿ ರೂಪಾಯಿಯನ್ನು ಇವತ್ತು ನೀವೇನು KKRDP ದುಡ್ಡನ್ನು ಇವತ್ತು ಖರ್ಚು ಮಾಡಿದ್ರಿ. ಆ ಖರ್ಚು ಮಾಡಿದಂಥ ದುಡ್ಡು ಯಾರಪ್ಪನ ಮನೆ ದುಡ್ಡು? ಇವತ್ತು 652 ಕೋಟಿ ರೂಪಾಯಿ ಒಂದು ವೇಳೆ ಸಮರ್ಪಕವಾಗಿ ನೀವು ಅನುಷ್ಠಾನಕ್ಕೆ ತಂದರೆ, ಎಲ್ಲ ಜಿಲ್ಲೆಗೂ ಎಲ್ಲ ತಾಲೂಕುಗಳಿಗೆ ಸರಿಸಮಾನವಾಗಿ ಹಂಚಿದರೆ ಇವತ್ತು ನಮ್ಮ ಭಾಗದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಏನಾಗ್ತಾಯಿತ್ತು, ನಮ್ಮ ಭಾಗದ ಶಿಕ್ಷಣದ ಗುಣಮಟ್ಟ ಅಭಿವೃದ್ಧಿ ಆಗ್ತಿತ್ತು. ಇವುಗಳನ್ನೆಲ್ಲ ನೀವು ಯಾವತ್ತೂ ಚಿಂತೆ ಮಾಡ್ತಾ ಇಲ್ಲ. ನೀವು ಬರೀ ಬಜೆಟನ್ನು ಮಂಡನೆ ಮಾಡಬೇಕು, ಆ ದುಡ್ಡನ್ನು ಯಾವ ರೀತಿ ಲೂಟಿ ಮಾಡಬೇಕು, ಅವನ್ನು ಯಾರಿಗೆ ಕಾಂಟ್ರಾಕ್ಟ್ ಕೊಡಬೇಕು, ಯಾರಿಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ಬೇಕು, ಯಾರಿಗೆ ಯಾವ ಇಂಜಿನಿಯರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋದು ಅದು ಒಂದು ಮಾತ್ರ ನಿಮ್ಮ ಗಮನದಲ್ಲಿದೆ. ಆದರೆ ನಿಜವಾಗಲೂ ಕೂಡ ಈ ಭಾಗದ ಜನರ, ಕರ್ನಾಟಕದ ಜನರ ಅಭಿವೃದ್ಧಿಗಾಗಿ ನೀವು ಯಾರೂ ಶ್ರಮಿಸ್ತಾ ಇಲ್ಲ ಅನ್ನೋದು ನನ್ನ ನೋವಾಗಿದೆ. ಸರ್ಕಾರಕ್ಕೆ ಎಷ್ಟು ನಂಬರ್ ಕೊಡ್ತೀರಿ ಅದರಲ್ಲಿ? ಸರ್, ಇವತ್ತು ನಾವು ಅಂದರೆ ಇಡೀ ಕರ್ನಾಟಕ ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ ಏನು, ಈ ಹಿಂದಿನ BJP ಸರ್ಕಾರ 40% ಸರ್ಕಾರ ಇದೆ, ಈ 40% ಸರ್ಕಾರನ ಕಿತ್ತಿಸಬೇಕು. ಇವತ್ತು ಒಳ್ಳೆಯ ಆಡಳಿತ, ಪಾರದರ್ಶಕತೆಯಿಂದ ಕೂಡಿದಂಥ ಆಡಳಿತವನ್ನು ನೀಡುತ್ತೆ ಕಾಂಗ್ರೆಸ್ ಸರ್ಕಾರ, ಬಡವರ ಪರವಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಕಾಂಗ್ರೆಸ್ ಸರ್ಕಾರನ ಆಯ್ಕೆ ಮಾಡ್ತು. ಆದರೆ ಇವತ್ತು 10ರಲ್ಲಿ ಅವರು 5% ಕೆಲಸ ಮಾಡಿಲ್ಲ ಅಂಥೇಳಿ ಇವತ್ತು ನಾನು ನೇರವಾಗಿ ಏನಾರ ಇವತ್ತು ನಾನು ಅಪವಾದನೆಯನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸರ್ಕಾರ ಬಂದಿನ ಒಂದು ವರ್ಷ ಕಂಪ್ಲೀಟ್ ಆಗಿದೆ. ನಮ್ಮ ಪಕ್ಷದ ವತಿಯಿಂದ ಏನು ಎಲೆಕ್ಷನ್ ಟೈಮಿಗೆ ಏನು ಘೋಷಣೆ ಮಾಡಿದ್ರು, ಸರ್ಕಾರ ಬಂದ್ರೆ ಫಸ್ಟ್ ಕ್ಯಾಬಿನೆಟಲ್ಲಿ ಕಾನೂನು ಪ್ರಕಾರವಾಗಿ ಅದಕ್ಕೆ ಇದು ಮಾಡ್ಕೊಂಡು ಗ್ಯಾರಂಟಿಗಳನ್ನು ಲಾಗು ಮಾಡಿ ಏನು ಕರ್ನಾಟಕದ ಜನತೆಗೆ ಅನುಕೂಲವಾಗುತ್ತೆ, ಏನು ಆರ್ಥಿಕವಾಗಿ ಭಾಳಷ್ಟು ಸಮಸ್ಯೆಗೆ ಈಡಾಗ್ತಾ ಇದೆ ಕರ್ನಾಟಕ ಜನತೆಗೆ, ಈ ಒಂದು ಗ್ಯಾರಂಟಿಯಿಂದ ಒಂದು ಪುನಶ್ಚೇತನ ಸಿಕ್ಕಿದೆ ಮತ್ತು ಅವರು ಜೀವನದಲ್ಲಿ ಒಂದು ನೆಮ್ಮದಿಯ ಒಂದು ನಿಟ್ಟುಸಿರು ಬಿಡುವಂಥ ಪ್ರಯತ್ನ ಈ ಗ್ಯಾರಂಟಿಗಳಾಗಿವೆ. ಏಕಪ್ಪ ಅಂದರೆ 5 ಗ್ಯಾರಂಟಿಗಳು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿ ನಮ್ಮ
ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ನೇತೃತ್ವದಲ್ಲಿ ಒಂದು ಭಾಳ ಚೆನ್ನಾಗಿ ನಡೀತಾ ಇದೆ ಮತ್ತು ಜನರು ಕೂಡ ತುಂಬ ನೆಮ್ಮದಿಯಿಂದ ಇದ್ದಾರೆ ಮತ್ತು ಖುಷಿಯಿಂದ ಇದ್ದಾರೆ ಈ 5 ಗ್ಯಾರಂಟಿಗಳ ವತಿಯಿಂದ. ಆಮೇಲೆ ವಿವಿಧ ರೀತಿಯಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ ಮತ್ತು ವಿವಿಧ ರೀತಿಯಲ್ಲಿ ಉಪಯೋಗ ಕೂಡ ಮಾಡ್ಕೋತಾ ಇದ್ದಾರೆ. ಏನು ಗೃಹಲಕ್ಷ್ಮಿ ಇರ್ಬೋದು, ಗೃಹಲಕ್ಷ್ಮಿ ಕೆಲಸ ಇದರಿಂದ ಖಂಡಿತ ಆಗೋದಿಲ್ಲ. ಏಕಪ್ಪ ಅಂತಂದರೆ ನಮ್ಮ ಸ್ಟೇಟ್ ಬಜೆಟ್ ಇರೋದು 3.7 lakh ಗಾತ್ರ ಇರೋದು, ಬಟ್ ಈ ಗ್ಯಾರಂಟಿ ಹೋಗ್ತಾ ಇರೋದು ಓನ್ಲಿ 52 lakh ಅಷ್ಟೇ ಇದೆ. ಅದಕ್ಕೆ ಏನು ಅಲ್ಲಿ 52,000 52 lakh ಅಷ್ಟೇ ಇದೆ ಅಷ್ಟೇ. ಅದಕ್ಕೆ ಡೆವಲಪ್ಮೆಂಟಿಗೆ ಇದಕ್ಕೆ ಏನೂ ವ್ಯತ್ಯಾಸ ಆಗೋದಿಲ್ಲ. ಇದಕ್ಕೆ ಬಿಟ್ಟರೂ ಕೂಡ ಇನ್ನೂ ನಮ್ಮದು 6 times ಜಾಸ್ತಿ ಈ ಗ್ಯಾರಂಟಿಗೆ ಮೀಸಲಿ ಇಡಬೇಕು. ಇದನ್ನು ಬೇಡಿಕೆ ಇನ್ನೂ 6 times ಜಾಸ್ತಿ ನಮ್ಗೆ ಬಂದಿರುತ್ತೆ. ಅದಕ್ಕೋಸ್ಕರ ಖಂಡಿತ ಏನೂ ಆಗೋದಿಲ್ಲ. ಅದು ಲಾಸ್ಟ್ ಟೈಮ್ ಏನಾಗಿತ್ತು, ಬೊಮ್ಮಾಯಿ ಸಾಹೇಬರು ಸಿ ಎಮ್ ಇದ್ದಾಗ ಅವರು ಒಂದು ಬಜೆಟ್ ಕೊಟ್ಟಿದ್ರು, ಸಿದ್ದರಾಮಯ್ಯ ಸಾಹೇಬರು ಬಂದು 8 million ಬಜೆಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಜರ ಡಿಫ್ಲೆಕ್ಷನ್ ಆಗಿ ಅವ್ರ ಪ್ರೋಗ್ರಾಮ್ ಕೂಡ ಇಂಪ್ಲಿಮೆಂಟೇಷನ್ಗೂ ಅನುಮೋದನೆ ಸಿಕ್ಕಿದ್ದಿತ್ತು ಅವ್ರ ವಿಧಾನದಾಗ. ಅದಕ್ಕೆ ಈ ಟೈಮ್ ಏನು 2024 ಇಸ್ವಿಯ ಬಜೆಟ್ ಘೋಷಣೆ ಆಗಿದೆ. ಬಜೆಟ್ ಮುಗಿತಿಲ್ಲ, ಕೋಡ್ ಆಫ್ ಕಂಡಕ್ಟೇ ಬಂದಿದೆ. ಹೀಗಾಗಿ ಕ್ವೆಶನ್, ಈ ಕೋಡ್ ಆಫ್ ಕಂಡಕ್ಟ್ ಪೀರಿಯಡಲ್ಲಿ ಅಭಿವೃದ್ಧಿ ಕಾಣದೇ ಇರ್ಬೋದು ಹೊರತು ಒಂದು ವರ್ಷದಲ್ಲ. ಒಂದು ವರ್ಷ ಅಭಿವೃದ್ಧಿ ಆಗಿದೆ ಸರ್ಕಾರ, ಅಭಿವೃದ್ಧಿ ಆಗಿದೆ ಬಟ್ ಸ್ಲೋ ಆಗಿರ್ಬೋದು, ಬಟ್ ಆಗಿದೆ. ಮತ್ತು ಗ್ಯಾರಂಟಿ ಇದು ಯೋಜನೆಗಳು ಕರೆಕ್ಟ್ ಸಕ್ಸಸ್ ಆಗ್ಯಾವ್ರಿ? ಮನೆಗೆ ಪ್ರತಿಯೊಬ್ಬರು ಹೆಣ್ಮಕ್ಳು 2,000 rupees ಉಂಟವ, ಲೈಟ್ ಫ್ರೀ ಉಂಟದ, ಬಸ್ ಫ್ರೀ, ಎಲ್ಲ ದೇವಸ್ಥಾನ ಹೊಂಟ್ರ. ಈ BJP ಸರ್ಕಾರ ಇದ್ದಾಗ ಏನು ಮಾಡ್ಯಾರಿ ಇವರು? ಬರೀ 12% ತಿನ್ನೋದು ಮಾಡ್ಯಾರಿ ಇವರು. ಜನಕ್ಕೆ ಏನು ಮಾಡ್ಯಾರಿ? ಅವ್ರ ಅಭಿವೃದ್ಧಿ ಎಂದರು ಅವರು. ಇಲ್ಲಿ ಈಗ ಉಮೇಶ್ ಜಾಧವ್ರದ್ದು ಏನು ಕೊಡುಗೆ ಇದೆ ಹೇಳ್ರಿ? ಅವ್ರದ್ದು ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ. ಹಾಂ, ಬರೀ ಮಾತು ಹೇಳಬೇಕು ಅವರು, BJP ಅವ್ರು ಬರೀ ಮಾತು ಕೇಳಬೇಕು ಅವರು. ಅದಕ್ಕೆ ಬಿಟ್ಟು ಇವ್ರು ಅಭಿವೃದ್ಧಿ ಎಲ್ದಾರಿ ಬಡದಿಲ್ಲ, ನಮ್ಮ ಸರ್ಕಾರ ಮನವರು ಮಾಡೋದಿಲ್ಲರಿ. ಎಷ್ಟು ಹಾಸ್ಪಿಟಲ್ ಮಾಡ್ಯಾದ, ಹಾಸ್ಪಿಟಲ್ ಮಾಡ್ಯಾವ ಈ ವರ್ಷ ಒಂದು ವರ್ಷದಲ್ಲಿ ಅಧಿಕಾರ ಆಡಳಿತಾವಧಿ ಮಾಧುರಿ ತೃಪ್ತಿ ತಂದಿದೆ. ಹಾಂ, ಆಗ್ಯಾವಲ್ರಿ ಅಭಿವೃದ್ಧಿ 5 ಯೋಜನೆಗಳು ಆಗ್ಯಾವಲ್ರಿ? ಪ್ರತಿಯೊಬ್ಬರ ಮನೆಗೆ 2,000 ಲೈಟ್ ಫ್ರೀ ಅದೆಲ್ಲ ಹೊಂಟಾವಲ್ರಿ. ನಮ್ಮಲ್ಲಿ ರೋಡ್ ಗೀಡ ಎಲ್ಲ ಆಗ್ಯಾವ್ರಿ, ಮಾಡೋಗತ್ತಾರ. ನಮ್ಮಲ್ಲಿ ನಮ್ಮ ಸರ್ಕಾರ ಬಂದಾಗಿನೇ ಎಲ್ಲಿ ಯಾರ್ದು ಕೊಡ್ತೇ ಇಲ್ಲ. ನಮ್ಮ ಸರ್ಕಾರ ಬಂದಾಗ ಎಲ್ಲ ಜನ ಖುಷಿ ಅದ, ಎಲ್ಲರೂ ಖುಷಿ ಅದ, ಎಲ್ಲ ಪ್ರತಿ ಒಬ್ಬ ಹೆಣ್ಮಕ್ಳಿಗೆ ತಲುಪ್ಯಾವ್ರಿ. ಪ್ರತಿ ಒಂದು ಮನೆ ಮನೆ ಹೋದ್ರೆ ಆಮೇಲೆ ಹೋಗಿ ಒಯ್ಕಸಿ ಓಡಾಡ ಮಾ ಓಡಾಡಿಸ್ಕೇಸ್ ಅವ್ರು ತೊಗೊಂಡು ಏನು ಪ್ರಾಬ್ಲಮ್ ಅದು ನೋಡಿ ಮಾಡಿಸ್ಬಿಟ್ರಿ. ನಾವು ಹೇಳ್ರಿ ಯಾರು ನಮ್ಮ ಸರ್ಕಾರಕ್ಕೆ ರೀ? ಯಾರು ನಮ್ಮ 10% ಕೊಡ್ತೀರಿ? ನಾ 10% ನಮ್ದು ಪಾಸ್ ಅದ ನಮ್ಮದು. ಹಾಂ, ನಮ್ಮ ಸಂಸ್ಥೆ ಸತೀಶ್ ಪೂಜೆ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಶರಣಾಚರಿಸಿಗೆ 100 ತೃಪ್ತಿ ತಂದಿದೆ. ಇವತ್ತು ನಿರುದ್ಯೋಗಿಗಳಿಗೆ ಆಗ್ಬೋದು, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಕಳಿಗೂ, ಆಮೇಲೆ ಶಕ್ತಿ ಯೋಜನೆ, ಆಮೇಲೆ ಬಡವರಿಗೆ 5 kg ಅಕ್ಕಿ ಮತ್ತು ಅದರದ್ದು 5 kg ದುಡ್ಡು ಕೊಂಡತ್ತದ. ಆಮೇಲೆ ಮೂಲ ಸೌಕರ್ಯ ಅಂತೂ ಮೊದಲಿನ ಸರ್ಕಾರ ರೀ, ನಮ್ಮದು ಕಾಂಗ್ರೆಸ್ ಸರ್ಕಾರ ಕೊಟ್ಟದ, ಈಗ ಅದ್ರ ಬಿ ಮಾಡ್ಲತ್ತದ ಕಂಟಿನ್ಯೂ ಆಗಿ. ಒಂದು ವರ್ಷ ಸಕ್ಸಸ್ ಆಗಿದೆ ಅಂತ 100% ಆಗ್ಯದ. ಹಳ್ಳಿ ಜನ ಎಲ್ಲ ಹಳ್ಳಿದಾಗ ಇವತ್ತು ನೀವು ಬೇಕಾದ್ರೆ ಯಾವ ಹಳ್ಳಿದಾಗ ಹೋಗೋದ್ರು ಕೇಳ್ರಿ ನೀವು. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮದು ಯಾವ ಯೋಜನೆಗಳು ಬಿ ನಮಗೆ ಫೇಲ್ ಇಲ್ಲ, ಎಲ್ಲ ಯೋಜನೆಗಳು ಸಕ್ಸಸ್ ಅವ. ಈಗ ಅದೇ ರೀತಿಯಾಗಿ ಮುಂದಿನ ಕೆಲವೊಂದು ಇನ್ನ ಯೋಜನೆಗಳು ಅವ ಸರ್ಕಾರ ಮಟ್ಟದಾಗ, ಅವು ಕೂಡ ಪೂರ್ಣ ಮಾಡ್ತಾರ. ಆಮೇಲೆ ಹೊಸ ಯೋಜನೆಗಳಿಗೆ ನಿರುದ್ಯೋಗಿಗಳಿಗೆ ಅದು ಡಿಗ್ರಿ ಮುಗಿಸೋದ ಅಂಥವ್ರಿಗೆ 3,000, ಆಮೇಲೆ ಡಿಪ್ಲೊಮಾ PUC ಇದ್ದವ್ರಿಗೆ 1,500 ಕೊಡತ್ತದ. ಅದು ಹಿಂದಿನ ಯಾವ ಸರ್ಕಾರ ಬಿ ಕೊಟ್ಟಿಲ್ಲ, ನೀವು ಬೇಕಾದ್ರೆ ನೋಡ್ಬೋದು ಯಾವ ಸರ್ಕಾರ ಕೂಡ ಕೊಟ್ಟಿಲ್ಲ. ಮತ್ತು ಬೇರೆ ರಾಜ್ಯಗಳದಾಗ ಬಿ ಈ ಥರ ಯಾವುದೂ ಇಲ್ಲ. ಅದು ಜಾರಿಗೆ ಬಂದು ಬರಬೇಕಾದ್ರೆ ನಮ್ಮ ಕರ್ನಾಟಕ ಸರ್ಕಾರದಾಗ, ಕಾಂಗ್ರೆಸ್ ಸರ್ಕಾರದಾಗ. ಇದು ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಹೇಳತ್ತಿಲ್ಲ, ಒಬ್ಬ ಮತದಾರರಾಗಿ ರಾಜ್ಯದ ಜನತೆಯಾಗಿ ಹೇಳತ್ತಿದ್ದು. ಈ ಸರ್ಕಾರಕ್ಕೆ ನಾವು ಪಕ್ಷೇತೀತವಾಗಿ ಹೇಳಬೇಕಾದ್ರೆ 10% ಕೊಡ್ತೇವೆ. ನನ್ನ ಹೆಸರು ಮೇಘರಾಜ, ಶರಣ ಶಿರ್ಸ್ಕಿ, ಅಂಬೇಡ್ಕರ್ ನಗರ, ಕಲಬುರಗಿ ದಕ್ಷಿಣ ಮತಕ್ಷೇತ್ರ. ಒಂದು ವರ್ಷದಿಂದ ಹೆಣ್ಮಕ್ಳು 2,000 ಬರೀ 2,000 ಅಂತಲ್ಲ, ಇವತ್ತು ಒಂದು ಕುಟುಂಬಕ್ಕೆ 4,000-5,000 ರೂಪಾಯಿ ತನಕ ಮುಟ್ತಾ ಇದೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಿರೋದು. ಈ ಕರೆಂಟ್ ಬಿಲ್ಲು ಇವತ್ತು ಈ ಸೆಕೆಗಾಲದಲ್ಲಿ ಮಲಗೋಕೆ ಆಗ್ತಿರ್ಲಿಲ್ಲ, 24 hours ಫ್ಯಾನ್ ಓಡಿಸ್ಬೇಕು ಮನೇಲಿ. ಆ ಇವತ್ತು ಕರೆಂಟ್ ಬಿಲ್ಲೇ ಒಂದು ತಿಂಗಳಿಗೆ 1,000 rupees ತನಕ ಬರ್ತಾ ಇತ್ತು, ಇವತ್ತು ಆ ಕರೆಂಟ್ ಬಿಲ್ ಬರ್ತಾ ಐತೆ. ಮತ್ತೆ ಅಕ್ಕಿ ದುಡ್ಡು ಆಗ್ತಾ ಇದ್ದಾರೆ, 2,000 rupees ಆಗ್ತಾ ಇದ್ದಾರೆ. ಇವತ್ತು ಒಂದು ಕುಟುಂಬಕ್ಕೆ 4,000-5,000 rupees ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆ. ಈ 1 year ತುಂಬಿತು, ಇದೇ ತರ ನಮ್ಗೆ ಇನ್ನು 5 years ಈ ಸರ್ಕಾರ ಮುಂದುವರಿಬೇಕು ಅಂತ ನಾವು ಶುಭ ಹಾರೈಸ್ತೀವಿ. ಹಿಂದಿನ ಸರ್ಕಾರ
ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿದ್ರು. ಡಬಲ್ ಇಂಜಿನ್ ಸರ್ಕಾರ ಬಡವರಿಗೆ ಆಗಲಿ ಹಿಂದುಳಿದ ವರ್ಗದಾಗಲಿ ಯಾವುದೇ ಜನಾಂಗಕ್ಕೆ ಒಂದು ಯೋಜನೆಗಳನ್ನು ತರುವಲ್ಲಿ ವಿಫಲರಾಗಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ತದನಂತರ ಇದು ಒಂದನೇ ವರ್ಷ, ಆದರೆ ಬಡವರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಏನು ಈ ಯೋಜನೆಗಳನ್ನ ತಂದರೋ ಅದು ಭಾಳಷ್ಟು ಅನುಕೂಲ ಆಗಿದೆ. ಇವತ್ತು 2000 ಆಗಿರ್ಬೋದು, ಕರೆಂಟಿಂದಾಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವಶಕ್ತಿ ಯೋಜನೆ ಆಗಿರ್ಬೋದು, ಇವೆಲ್ಲ ಭಾಳಷ್ಟು ಒಳ್ಳೆಯ ಯೋಜನೆಗಳಂತ ನಾನು ಹೇಳೋದು ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವೆಲ್ಲ ಬಡವರಿಗಾಗಿ ತಂದಂಥ ಯೋಜನೆಗಳು, ಇನ್ನೂ ಹೆಚ್ಚೆಚ್ಚು ಯೋಜನೆಗಳನ್ನು ಕೊಡುವಂಥ ಶಕ್ತಿ ಸಿದ್ದರಾಮಯ್ಯನವರಿಗೆ ಹಾಗೂ ಡಿ ಕೆ ಶಿವಕುಮಾರವರಿಗೆ ಆ ದೇವರು ಕೊಡಲಿ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸ್ತೀನಿ. ಈಗೇನಾದರೂ ಇದು ಗ್ಯಾರಂಟಿ ಯೋಜನೆಗಳು ಮುಂದುವರಿಸ್ಬೋದಾ ಬೇಡುವ? ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಿದರೆ ಇನ್ನೂ ಚೆನ್ನಾಗಿದೆ. ಯಾಕೆ ಮುಂದುವರಿಸ್ಬೇಕು ಈ ಗ್ಯಾರಂಟಿ ಯೋಜನೆಯಿಂದ? ಇವತ್ತು ಬಡವರು 2000 ತೊಗೊಂಡು ಜೀವನ ನಡೆಸಿದ್ದಾರೆ. ಆಮೇಲೆ ಕರೆಂಟ್ ಬಿಲ್ಲು ಇಲ್ಲ, ಆದ್ದರಿಂದ ಬಡವರು ಭಾಳಷ್ಟು ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ನಾನು ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರ ಸಾಧನೆಗಳ ಬಗ್ಗೆ ಏನು ಹೇಳ್ತೀಯ? ಕಾಂಗ್ರೆಸ್ ಬರೀ 1 ವರ್ಷದಲ್ಲೇ ಇಡೀ 1.5 ಕೋಟಿಯಿಂದ 2 ಕೋಟಿ ಈ ಯೋಜನೆ ಜನರಿಗೆ ಮುಟ್ತಾ ಇದೆ. ಇನ್ನೂ ಹೆಚ್ಚೆಚ್ಚು ಇನ್ನೂ 4 ವರ್ಷ ಇದೆ ಕಾಂಗ್ರೆಸ್ ಆಡಳಿತ. ಈ 4 ವರ್ಷದಲ್ಲಿ ಇನ್ನೂ ಹೆಚ್ಚು ಜನರಿಗೆ ಈ ಯೋಜನೆ ಮುಟ್ಟುವಂತಹ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ 1 ವರ್ಷ ಆಯಿತು, ನಿಮ್ಗೇನು ಅನಿಸ್ತದೆ ಅದ್ರ ಬಗ್ಗೆ? ಭಾಳ ತುಂಬ ಸಂತೋಷ ಆಗ್ತಾ ಇದೆ, ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವ್ರ ಪರವಾಗಿ, ಭಾಳಷ್ಟು ಸಂತೋಷ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಸಿಗ್ಬೋದು? ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ 1 ವರ್ಷಕ್ಕೆ 8-9 ಕೊಟ್ಟಿವಿ. ಇನ್ನೂ 4 ವರ್ಷ ಇದೆ, ಅದು ಇನ್ನೂ ಹೆಚ್ಚೆಚ್ಚು ಯೋಜನೆಗಳನ್ನ ಕೊಟ್ಟರೆ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಗಳನ್ನ ಮಾಡದೆ 10 ಕತ್ತನ್ನು ಕೊಡ್ತೀವಿ. ಹಳ್ಳಿಗಳಲ್ಲಿ ರಸ್ತೆ ಅಭಿವೃದ್ಧಿಗಳಾಗಿಲ್ಲ, ಈ ಯೋಜನೆಗಳಿಂದ ಸ್ವಲ್ಪ ಕುಂಠಿತ ಆಗಿದೆ. ಮುಂದೆ ಸಿದ್ದರಾಮಯ್ಯವ್ರು ಹೇಳ್ತಾರೆ, ಪ್ರತಿಯೊಬ್ಬರಿಗೂ 3ನೇ ಕ್ಲಾಸ್ ಓದಂಥ ಹುಡುಗನೂ ಕೂಡ ಗೊತ್ತಾಗುತ್ತೆ ಅವ್ರು ಬಜೆಟ್ ಮಂಡನೆ ಮಾಡಿದರೆ ಯಾವ ಅಭಿವೃದ್ಧಿಗೆ ಏನೇನು ಎಷ್ಟೆಷ್ಟು ಹಣವನ್ನು ಇಟ್ಟಿದ್ದೀವಿ ಅಂತೇಳಿ ಅವರು ಆ ಬಜೆಟ್ ಮಾಡ್ತಿದ್ರು. ಬಿಜೆಪಿ ಒಬ್ಬರಿಗೆ 1 ಅರ್ಥ ಆಗ್ತಿದ್ದಿಲ್ಲ. ಈ 3ನೇ ಕ್ಲಾಸ್ ಓದ್ತೇಳ್ರಿ, ಬಜೆಟ್ ಬಗ್ಗೆ ಸಿದ್ದರಾಮಯ್ಯನವರೇನಾದರೂ ಬಜೆಟಿಗೆ ಕುಂತರೆ ಯಾವ್ದು ಏನೇನು ಅಭಿವೃದ್ಧಿಗೆ ಎಷ್ಟೆಷ್ಟು ಕೋಟಿ ಇಟ್ಟಿದ್ದೀವಿ ಅಂತೇಳಿ ಸಿದ್ದರಾಮಯ್ಯ ಕ್ಲಿಯರಿಟಿಯಾಗಿ ಬಹಿರಂಗ ಸಭೆಯಲ್ಲಿ ಅವರು ಹೇಳಿದ್ದಾರೆ. ಮುಂದೇನೂ ಅಭಿವೃದ್ಧಿ ಆಗುತ್ತೆ.